ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಒನ್ ಸೆಕೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಇವತ್ತು ನಾನು ಹೇರಳೆಕಾಯಿ ಪ್ರಿಯರಿಗೆ ಹೇರಳೆಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬನ್ನಿ, ಹಾಗಾದರೆ ಇನ್ಯಾಕೆ ತಡ ಮಾಡೋದು, ಹೇರಳೆಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ಈ ಚಿತ್ರಾನ್ನವನ್ನು ನಾವು ಬೆಳಗಿನ ಹೊತ್ತು ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡ್ಬೋದು, ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೊಂಡೋಗ್ಬೋದು, ಅಥವಾ ಈ ಹಬ್ಬದ ವಿಶೇಷ ದಿನವೂ ಇರುತ್ತಲ್ವಾ ಆವಾಗ ಕೂಡ ಇದನ್ನು ಪ್ರಿಪೇರ್ ಮಾಡ್ಬೋದು. ಇದು ಈ ಹೇರಳೆಕಾಯಿ ಬಗ್ಗೆ ಹೇಳೋದಾದರೆ, ಹೇರಳೆಕಾಯಿ ನಮ್ಮ ದೇಹಕ್ಕೆ ತುಂಬ ತಂಪು. ಇದು ಪಿತ್ತ ಜಾಸ್ತಿ ಇರುವಾಗ ಈ ಹೇರಳೆಕಾಯಿ ಚಿತ್ರಾನ್ನ ಮಾಡೋದ್ರಿಂದ ನಾಲಿಗೆಗೂ ಕೂಡ ತುಂಬ ಒಳ್ಳೆ ರುಚಿ ಕೊಡುತ್ತದೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಇದರ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತಲೂ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ. ಮೊದಲಿಗೆ ಇಲ್ಲಿ ಹೇರಳೆಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಓಕೆ, ಇವಾಗ ನಾನು ಒಂದು ಬಾಣಲೆಗೆ ಒಂದು 3 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಇದಕ್ಕೆಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಈ ಸಾಸಿವೆ ಚಿಟಪಟ ಸಿಡಿದ ಮೇಲೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಹೇರಳೆಕಾಯಿಯಲ್ಲಿ ಸ್ವಲ್ಪ ಸಿಹಿ ಹಾಗೆ ಸ್ವಲ್ಪ ಹುಳಿ ಜಾಸ್ತಿ ಇರೋದರಿಂದ ಇದು ವಿಶೇಷವಾದ ರುಚಿ ಕೊಡುತ್ತದೆ, ಹಾಗೆ ಹಲವಾರು ಪಿತ್ತ ವಿಚಾರಗಳಿಗೆ ಇದು ತುಂಬಾ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು. ಇದರಲ್ಲಿ ಹಲವಾರು ರೀತಿಯ ಖಾದ್ಯಗಳನ್ನು ಕೂಡ ತಯಾರಿಸುತ್ತಾರೆ. ಇದರಲ್ಲಿ ಜಾಮೂನು, ಹಾಗೆ ಉಪ್ಪಿನಕಾಯಿ, ಹಾಗೆ ಸಿಹಿ ಗೊಜ್ಜು ಕೂಡ ಮಾಡ್ತಾರೆ. ಇಷ್ಟು ಕೆಂಪಾಗಿ ಉರ್ಕೊಂಡ್ರೆ ಸಾಕು. ಇದಕ್ಕೆ ಇವಾಗ ನಾನು ನೆಲಗಡಲೆನೇ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೆ ಇದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಇದರಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅಂತೇಳಿ ತಿಳ್ಕೊಳ್ಳೋಣ. ಅದರಲ್ಲಿ ನ್ಯೂಟ್ರಿಷನಲ್ ಕಂಟೆಂಟ್ ಏನೆಲ್ಲ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಇದರಲ್ಲಿ ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ, ಐರನ್ ಇದೆ, ಹಾಗೆ ಮ್ಯಾಗ್ನೀಷಿಯಮು ಇದೆ, ಹಾಗೆ ಡೈಟರಿ ಫೈಬರ್ ಇದೆ, ಹಾಗೆ ಪೊಟಾಷಿಯಂ ಇದೆ, ಫಾಸ್ಫರಸ್ ಇದೆ, ಮ್ಯಾಗನೀಸ್ ಇದೆ. ವಿಟಮಿನ್ಸಲ್ಲಿ ಹೇಳೋದಾದರೆ ಇದರಲ್ಲಿ CBA ಇನ್ಕ್ಲೂಡ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಹೇಳೋದಾದರೆ ಇದು 0% ಕೊಲೆಸ್ಟ್ರಾಲನ್ನು ಹೊಂದ್ಕೊಂಡಿದೆ. ನೋಡಿದ್ರಲ್ಲ ಗೈಸ್, ಈ ಹೇರಳೆಕಾಯಿಯಲ್ಲಿ ಎಷ್ಟೊಂದು ವಿಧವಾದ ಅಂಶಗಳಿವೆ ಅಂತೇಳಿ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ನಾನು ಗೋಡಂಬಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಹೇರಳೆಕಾಯಿ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದರೆ, ಮೊದಲೇದಾಗಿ ಇದು BP ಸರ್ಟನ್ ಲೆವೆಲ್ನ ಕಂಟ್ರೋಲ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆಂದರೆ, ಅರ್ಲಿ ಮಾರ್ನಿಂಗ್ ಇದನ್ನು 1 ಲೋಟ ಬೆಚ್ಚಗಿರೋ, ಉಗುರು ಬೆಚ್ಚಗಿರಬೇಕು ನೀರು, ಆ ನೀರಿಗೆ ಇದರ ರಸನ ಸ್ವಲ್ಪ ಹಾಕಿ ಇದರ ಜೊತೆ ಸ್ವಲ್ಪ ಹನಿನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿಮ್ಮ BP ಲೆವೆಲ್ ಕಂಟ್ರೋಲ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಡಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಬ್ಯಾಡ್ಗೆ ಮೆಣಸು ಹಾಕಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ನಾನು ಇವಾಗ 1 ನೀರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇದರ ಜೊತೆ ಸ್ವಲ್ಪ ಮೆಣಸಿನಕಾಯಿಯನ್ನು ಕೂಡ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೇರಳೆಕಾಯಿಯಲ್ಲಿ ಫ್ಲವನಾಟ್ಸ್ ಅಂತೇಳಿ ಒಂದು ಅಂಶ ಇದೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ನಮಗೆ ವರ್ಕ್ ಮಾಡುತ್ತೆ. ಮೋಸ್ಟ್ ಆಫ್ ದೆಮ್ ನಿಮಗೆ ಗೊತ್ತೇ ಇರುತ್ತೆ, ಈ ಸಿಟ್ರಸ್ ಫ್ರೂಟಲ್ಲಿ ರೋಗ ನಿರೋಧಕ ಶಕ್ತಿಯಂತೂ ಜಾಸ್ತಿ ಇರುತ್ತೆ ಅಂತೇಳಿ. ಹಾಗಾಗಿ ಇದು ನಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಇದಿಲ್ಲಿ ಇಷ್ಟು ಫ್ರೈ ಆದಮೇಲೆ ಇವಾಗ ನಾನೊಂದು 1/2 ಸ್ಪೂನ್ ಟರ್ಮರಿಕ್ ಪೌಡರ್, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಹಾಗೇ ಫ್ರೈ ಮಾಡಬೇಕು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಬೇಯಿಸಿಟ್ಟಿರುವ ಅನ್ನನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೇರಳೆಕಾಯಿದು ಇನ್ನೊಂದು ಬೆನಿಫಿಟ್ಸ್ ಹೇಳ್ತೀನಿ ಕೇಳಿ. ಇದು ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಇದರ ಜ್ಯೂಸನ್ನು ಕುಡಿಯೋದ್ರಿಂದ ನಮಗೆ ಸ್ಕಿನ್ ಕಾಂಪ್ಲೆಕ್ಷನ್ ಎನ್ಹ್ಯಾನ್ಸ್ ಕೂಡ ಮಾಡುತ್ತೆ ಇದು, ಗೊತ್ತಾ? ಹಾಗೆ ಎಳ್ಳಿಕಾಯಿ ರಸನ ಡ್ಯಾಂಡ್ರಫ್ಗೆ ಕೂಡ ಯೂಸ್ ಮಾಡ್ತಾರೆ, ಗೊತ್ತಾ? ಕೆಲವರಿಗೆ ಸ್ಕಾಲ್ಪಲ್ಲಿ ಎಕ್ಸೆಸ್ ಆಫ್ ಆಯಿಲ್ ಇರುತ್ತೆ, ನೋಡಿರ್ಬೋದು ನೀವು. ಆವಾಗ ಈ ಎಳ್ಳಿಕಾಯಿ ರಸನ ರೂಟ್ಸ್ಗೆ ಅಪ್ಲೈ ಮಾಡಿ 45 ಮಿನಿಟ್ಸ್ ನಂತರ ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ ಕೂಡ ಶೈನ್ ಆಗಿರುತ್ತೆ. ಇದು ವಾರದಲ್ಲಿ ನೀವೊಂದು 2 ಸಲ ಯೂಸ್ ಮಾಡಿ ನೋಡಿ, ನಿಮಗೇನೆ ಅದರ ರಿಸಲ್ಟ್ ಸಿಗುತ್ತೆ.
ಹೇರಳೆಕಾಯಿದು ಇನ್ನೊಂದು ಬೆನಿಫಿಟ್ಸ್ ಹೇಳ್ತೀನಿ ಕೇಳಿ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಂತೇಳಿ ನಾನು ನಿಮಗೆ ಹೇಳಿದ್ದೀನಿ, ಕಂಟೆಂಟ್ ಇದೆ, ನೀರಿನ ಅಂಶ ಇದೆ ಇದರಲ್ಲಿ ಅಂತೇಳಿ. ಹಾಗಾಗಿ ಕೆಲವರಿಗೆ ವಾಂತಿ ಭೇದಿ ಆದಾಗ ಎಕ್ಸಸ್ ಆಫ್ ನೀರು ಹೊರಗೆ ಹೋಗಬೇಕಾಗ್ತದೆ, ಆವಾಗ ಇದು ತಲೆ ಸುತ್ತು ಬರೋದು, ನಿತ್ರಾಣ ಆಗೋದು. ಆ ಟೈಮಲ್ಲಿ ಇದರದ್ದು ಜ್ಯೂಸಿಗೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಇಮಿಡಿಯೇಟಾಗಿ ನಮಗೆ ಸುಸ್ತು, ತಲೆನೋವು ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ನಮ್ಮ ಬಾಡಿದು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಹೇರಳೆಕಾಯಿದು ಜ್ಯೂಸನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದೇ ಹೇರಳೆಕಾಯಿ, ಇದನ್ನು ಸಂಸ್ಕೃತದಲ್ಲಿ ನಾರಂಗ ಅಂತೇಳಿ ಕೂಡ ಕರೀತಾರೆ, ಇಂಗ್ಲೀಷಲ್ಲಿ ಸಿಟ್ರಾನ್ ಫ್ರೂಟ್ ಅಂತೇಳಿ ಕರೀತಾರೆ. ಇದು ನೋಡೋದಕ್ಕೆ ನಿಂಬೆ ಹಣ್ಣಿನ ಥರನೇ ಇದೆ, ಹಾಗೆ ನೋಡೋದಕ್ಕೆ ಆರೆಂಜ್ ಥರನೂ ಇದೆ ಅಲ್ವಾ. ಅದು ಎರಡೂ ಅಲ್ಲ, ನಿಂಬೆ ಹಣ್ಣು ಅಲ್ಲ, ಕಿತ್ತಲೆ ಹಣ್ಣು ಅಲ್ಲ, ಇದು ಹೇರಳೆಕಾಯಿ, ಸಿಟ್ರಾನ್ ಫ್ರೂಟ್. ನೋಡಿ, ಇವಾಗ ಇದರದ್ದು ರಸನ ನಾನಿಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನಾನು 1.5 ಕಪ್ ರೈಸಿಗೆ 1-2 ಎರಳೆಕಾಯಿ ರಸನ ತಗೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಆ್ಯಡ್ ಮಾಡ್ಕೋಬೇಕಾದ್ರೆ ನಾವು ಗ್ಯಾಸ್ ಸ್ಟವ್ನ ಫುಲ್ಲು ಆಫ್ ಮಾಡಿರಬೇಕು, ನಂತರ ಈ ರಸನ ಆ್ಯಡ್ ಮಾಡಬೇಕು. ಈ ರಸನ ಆ್ಯಡ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ಈವಾಗಲೇ ನಾವು ಉಪ್ಪು ಕೂಡ ಸರಿಯಾಗಿ ಇದೆಯಾ ಅಂತೇಳಿ ನೋಡಿ, ಇದಕ್ಕೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಆ್ಯಡ್ ಮಾಡಿಕೊಂಡು ಇದನ್ನು ಫುಲ್ಲು ಮಿಕ್ಸ್ ಮಾಡಬೇಕು. ಎಳ್ಳಿಕಾಯಿ ರಸನ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನ ತುರಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಮ್ಮ ಇವತ್ತಿನ ಎರಳೆಕಾಯಿ ಚಿತ್ರಾನ್ನ ರೆಡಿ ಆಯಿತು. ಎನಿವೇಸ್ ಗೈಸ್, ಇವತ್ತಿನ ನನ್ನ ಎಳ್ಳಿಕಾಯಿ ಚಿತ್ರಾನ್ನ ನಿಮಗೆಲ್ಲ ಹೇಗನ್ನಿಸ್ತು, ಚೆನ್ನಾಗಿತ್ತಾ ಅಂತೇಳಿ ಹೇಳಬೇಕು. ನೀವು ಮನೆಯಲ್ಲಿ ಟ್ರೈ ಮಾಡಬೇಕು, ಓಕೆನಾ. ಆದಷ್ಟು ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು, ಇದೊಂದು ನನ್ನದು ಒಂದು ರಿಕ್ವೆಸ್ಟ್ ಆಯಿತಾ. ಹಾಗೆ ಇದರ ಬೆನಿಫಿಟ್ಸ್ ಬಗ್ಗೆನೂ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ಯಾಕೆ ತಡ ಮಾಡ್ತೀರಾ, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಾನು ಹೇಳಿದಾಗೆ ನನ್ನ ವಿಡಿಯೋನ ಎಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಆಮೇಲೆ ನನ್ನ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.